ಎಲೆಕ್ಟ್ರಾನಿಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮತ್ತು ವಾಶ್ ಇಂಡಿಯಾ ಪ್ರತಿಷ್ಠಾನ ಇವೆರಡೂ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ನಾಗನಾಥ್ಪುರ ವಾಶ್ ಘಟಕದ ಸುತ್ತಮುತ್ತಲ ಗ್ರಾಮಗಳಲ್ಲಿ ಸಮಗ್ರ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಸುಮಾರು 12 ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದರ ಅಂಗವಾಗಿ ಹುಸ್ಕೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ, ಮಕ್ಕಳಿಗೆ ಇವತ್ತು ಶುದ್ಧವಾಗಿರ್ತಕ್ಕಂಥ ಕುಡಿಯೋ ನೀರು ಸಿಕ್ಕರೆ ಬೆಳೀತಕ್ಕಂಥ ವಯಸ್ಸಿನಲ್ಲಿ ಶುದ್ಧವಾದ ಕುಡಿಯೋ ನೀರು ಭಾಳ ಅತ್ಯಗತ್ಯವಾಗಿರ್ತಕ್ಕಂಥ ಒಂದು ಸಂಪನ್ಮೂಲ. ಅದಿಲ್ಲದೆ ಇದರ ಆರೋಗ್ಯನೇ ಹಾಳಾಗೋಗ್ತಕ್ಕಂಥ ವ್ಯವಸ್ಥೆ ಹಾಗೂ ಮಕ್ಕಳ ಹಾಜರಾತಿ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಇದಾಗತ್ತೆ, ಕಡಿಮೆ ಆಗುತ್ತೆ. ಹಾಗಾಗಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸರ್ಕಾರಿ ಪ್ರೌಢಶಾಲೆಯಲ್ಲಿ, ಹುಸ್ಕೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವತ್ತು ನಾವು ಅಳವಡಿಸಿದ್ದೀವಿ. ಹಾಗೂ ದೊಡ್ಡನಾಗಮಂಗಲದಲ್ಲಿ ನಿರುದ್ಯೋಗಿ ಯುವಕರು ಯುವತಿಯರಿಗೆ ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ಕಂಪ್ಯೂಟರ್ ತರಬೇತಿಗಳು ಹಾಗೂ ಟ್ಯಾಲಿ, ಅಕೌಂಟಿಂಗ್, ಸ್ಪೋಕನ್ ಇಂಗ್ಲೀಷ್ ಇತ್ಯಾದಿ ಒಂದು ಕೌಶಲ್ಯಗಳಲ್ಲಿ ಅವರಿಗೆ ತರಬೇತಿ ಕೊಡ್ತಕ್ಕಂಥ ಒಂದು ಕೌಶಲ್ಯ ಅಭಿವೃದ್ಧಿ ಕೇಂದ್ರವನ್ನು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಇಂಥ ಒಂದು ತರಬೇತಿ ಕೇಂದ್ರ ಇವಾಗ ಹುಸ್ಕೂರಿನಲ್ಲಿ ಆಲ್ರೆಡಿ ಸ್ಥಾಪನೆ ಆಗಿದೆ. ಕಂಪ್ಯೂಟರ್ ತರಬೇತಿ ಹಾಗೂ ಟ್ಯಾಲಿ ತರಬೇತಿ, ಸ್ಪೋಕನ್ ಇಂಗ್ಲೀಷ್ ತರಬೇತಿ ಮತ್ತು ಡ್ರೈವಿಂಗ್ ವಾಹನ ಚಾಲನಾ ತರಬೇತಿ ಪಡೆದಿರತಕ್ಕಂಥ ಸುಮಾರು 150 ಯುವಕ ಯುವತಿಯರಿಗೆ ಈಗಾಗಲೇ ಉದ್ಯೋಗಾವಕಾಶವನ್ನು ಸೃಷ್ಟಿ ಮಾಡಲಾಗಿದೆ. ಅವರೆಲ್ಲರೂ ಉದ್ಯೋಗ ಮಾಡ್ತಾ ಇದ್ದಾರೆ, ಕೆಲವರು ಸ್ವಉದ್ಯೋಗ ಮಾಡ್ತಾ ಇದ್ದಾರೆ, ಕೆಲವರು ಸಂಸ್ಥೆಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡು ಉದ್ಯೋಗ ಮಾಡ್ತಾ ಇದ್ದಾರೆ, ಅವರ ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಒಂದು ಅವಕಾಶ ನಿರ್ಮಾಣ ಆಗಿದೆ. ಇದೇ ರೀತಿಯ ಒಂದು ಪರಿಸ್ಥಿತಿ ದೊಡ್ಡನಾಗಮಂಗಲದಲ್ಲೂ ಕೂಡ ನಾವು ನಿರ್ಮಾಣ ಮಾಡಬೇಕು. ನಮ್ಮಿಂದ ಸಾಧ್ಯವಾದಷ್ಟು ನಿರುದ್ಯೋಗ ಯುವಕ ಯುವತಿಯರಿಗೆ ಅವರ ಜೀವನೋಪಾಯಕ್ಕೆ ಅಗತ್ಯವಾಗಿರ್ತಕ್ಕಂಥ ಒಂದು ಕೌಶಲ್ಯವನ್ನು ಅವರು ಪಡ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ತರಬೇತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಪ್ರಾರಂಭ ಮಾಡ್ತಾ ಇದೆ. ಸರ್, ಈ ಕಾರ್ಯಕ್ರಮ ಇಡೀ ತಾಲೂಕಾದ್ಯಂತ ಮುಂದುವರಿತದ ಅಂತ? ಇವಾಗ ಪ್ರಾಯೋಗಿಕವಾಗಿ 12 ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ತಗೊಂಡಿದ್ದೀವಿ. 12 ಗ್ರಾಮಗಳ ಪ್ರಗತಿ ಏನಿದೆ ಅದು ನೋಡ್ಕೊಳ್ಬೇಕು. ನೋಡಿಕೊಂಡು ನಮ್ಮ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ವಿಭಾಗ ಏನಿದೆ ವಾಶ್ ಘಟಕ ನಾಗನಾಥ್ಪುರ ಘಟಕದಲ್ಲಿ, ಆ ಒಂದು ವಿಭಾಗದ ಸಮಿತಿ ಎದುರಿಗೆ ಈ ವಿಷಯವನ್ನು ಇಡ್ತೀವಿ. ಆ ಸಮಿತಿಯ ತೀರ್ಮಾನವನ್ನು ಆಧರಿಸಿ ಮುಂದಿನ ಒಂದು ಕಾರ್ಯಕ್ರಮನ ನಾವು ರೂಪಿಸ್ಕೋತೀವಿ. ಕಾರ್ಯಕ್ರಮ ಹಮ್ಮಿಕೊಂಡಿದ್ದಂಥ ಹುಸ್ಕೂರು ಗ್ರಾಮದ ಹಿರಿಯರಿರ್ಬೋದು, ಭಾಷ ಸಂಸ್ಥೆಯ ಕಡೆಯಿಂದ ನಾವೆಲ್ಲ ಈ ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಇಂಥ ಒಂದು ಕಾರ್ಯಕ್ರಮಗಳು ಸುಮಾರು ನಮ್ಮ ಯೋಜನೆಯಲ್ಲಿದೆ. ಇದನ್ನು ಇವರೆಲ್ಲರ ಸಹಾಯದೊಂದಿಗೆ ಖಂಡಿತವಾಗಿ ಈ ಏನೊಂದು ಕಸದ ಸಮಸ್ಯೆ ಇದೆ ಅದ್ರ ಬಗ್ಗೆನೂ ನಾವು ನಿರ್ಧಾರ ಮಾಡಿ ನಮ್ಮ ಸಮಿತಿಯಲ್ಲಿ ಒಂದು ಒಳ್ಳೆಯ ನಿರ್ಧಾರ ಮಾಡಿ ಇವರಿಗೆ ಒಳ್ಳೆಯ ಸಹಾಯಸವನ್ನು ನೀಡ್ತೀವಿ. ಎಲ್ಲರೂ ಸೇರಿ ಇದನ್ನು ಮುಂದುವರಿಸೋಣ ಅಂತ. ಸರ್, ಯಾಕೆ ಈ ಸಮಾಜಮುಖಿ ಕಾರ್ಯಕ್ರಮ ಮಾಡ್ಬೇಕಂತ ಮನ್ಸು ಬಂತು ಸರ್ ತಮ್ಮ ಬಾಸ್ ಕಂಪ್ನಿಗೆ? ಯಾಕಂದ್ರೆ ಯಾವುದೇ ಕಂಪ್ನಿ ಮಾಡ್ತಾ ಇಲ್ಲ. ನಮ್ಮ ಕಂಪ್ನಿಗೆ ಯಾಕೆ ಬಂತು ಈ ಮನ್ಸು? ನಾನು ಮುಂದೆ ಹೇಳ್ದಂಗೆ ಆವಾಗಲೇ ವೇದಿಕೆ ಮೇಲೆ ಹೇಳ್ದಂಗೆ ನಮ್ಮ ಬಾಸ್ ಸಂಸ್ಥೆ ವಿಶ್ವಮಟ್ಟದಲ್ಲೇ ಒಂದು ದೊಡ್ಡ ಸಂಸ್ಥೆ. ಬಟ್ ಎಲ್ಲ ಕಡೆ ಒಂದೇ ನೀತಿ ನಮ್ಮದು. ಏನಪ್ಪ ಅಂದರೆ ನಾವು ಎಲ್ಲಿದ್ದೀವೋ, ಬಾಷ್ ಸಂಸ್ಥೆ ಎಲ್ಲಿ ಒಂದು ಸಂಸ್ಥೆಯ ಒಂದು ವಿಸ್ತರಣೆ ಇದೆ, ಆ ಸುತ್ತಮುತ್ತಲಿನ ಜಾಗವನ್ನು ಅಚ್ಚುಕಟ್ಟಾಗಿ ಅದಕ್ಕೆ ಬೇಕಂಥ ವ್ಯವಸ್ಥೆಗಳನ್ನು ಮಾಡಿಕೊಟ್ಟ ಅಂತ ಒಂದು ಸಾಮಾಜಿಕ ಜವಾಬ್ದಾರಿ ನಮ್ಮಲ್ಲಿದೆ. ಅದಕ್ಕೊಂದು ಸಮಿತಿ ಇದೆ. ಸಮಿತಿಯಲ್ಲಿ ಅಧಿಕಾರಿ ವೃಂದ ಇರ್ಬೋದು, ಇಲ್ಲ ನಮ್ಮ ಯಾರೋ ಒಂದು ವರ್ಕಿಂಗ್ ಕ್ಲಾಸ್ ಇರ್ಬೋದು, ಎಲ್ಲರೂ ಸೇರಿ ಒಂದು ಆ ಸುತ್ತಮುತ್ತಲಿನ ಜಾಗದ ಏನೆಂದ ಬೇಡಿಕೆಗಳನ್ನು ನೋಡಿ ಅದನ್ನು ಪರಿಶೀಲಿಸಿ ಅದರ ಬಗ್ಗೆ ಒಂದು ನಿರ್ಧಾರ ಮಾಡ್ತಿರ್ತಾರೆ. ವಾಸ್ ಕಂಪನಿಯಿಂದ ನಮ್ಮ ಹೊಸ್ಕೂರು ಗ್ರಾಮ ಪಂಚಾಯತಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಟೈಲರಿಂಗ್ ಮಿಷಿನ್ 20 ಜನಕ್ಕೆ ಅವರೇ ಬಸ್ ಕಳಿಸಿ ಟೈಲರಿಂಗ್ ಹೊಲಿಗೆ ಯಂತ್ರ ತರಬೇತಿಯನ್ನು ಕೊಟ್ಟರು, ಹಾಗೂ 84 ಜನಕ್ಕೆ ಕಂಪ್ಯೂಟರ್ ತರಬೇತಿ ಕೊಟ್ಟರು, ಹಾಗೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಕೊಟ್ಟಿದ್ದಾರೆ, ಹಾಗೂ ಗಿಡ ಪರಿಸರ ಮಾಲಿನ್ಯ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗೊಂದು ಗಿಡ ಅಂತೇಳಿ ಎಲ್ಲ ಮಕ್ಕಳಿಗೂ ಹಾಗೂ ಊರಿನ ಗ್ರಾಮಸ್ಥರಿಗೂ ಒಂದೊಂದು ಗಿಡ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಮಿಡ್ಲ್ ಸ್ಕೂಲಲ್ಲಿ 40 ಲಕ್ಷ ರೂಪಾಯಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ, ಬಿಲ್ಡಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಚಿಂತಲಮಾಡುವಲದಲ್ಲಿ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ಹಾಕ್ಸ್ಕೊಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ನಮ್ಮ ಪಂಚಾಯಿತಿ ಪರವಾಗಿ ನಾವು ಅವರಿಗೆ ತುಂಬಿರೋದ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಇಲ್ಲಿ ನೀರಿನ ಘಟಕವನ್ನು ಉತ್ಪಾದಿಸಿದ್ದೀವಿ. ಯೂಶಲಿ ಹೇಗಾಗತ್ತೆ ಅಂದರೆ ವಾಶ್ ಪಾಲಿಸಿ ಒಂದೇ, ಅದಿರುವ ಜಾಗ ಸುತ್ತಮುತ್ತ ಜಾಗ ಬೆಳಿಬೇಕು, ನಾವೊಬ್ಬರೇ ಬೆಳೆದ್ರೆ ಆಗಲ್ಲ, ಜೊತೇಲಿರೋರ್ನು ಬೆಳೆಸಬೇಕು ಅನ್ನೋ ಒಂದು ತತ್ವ ನಮ್ಮ ಕಂಪನಿಯನ್ನು ಶುರು ಮಾಡಿರೋ ರಾಬರ್ಟ್ ಬಾಷ್ದು. ಹೇಳಬೇಕಂದ್ರೆ ಇದು ನಮ್ಮೊಬ್ಬರ ಕೈಲೇ ಸಾಧ್ಯ ಇಲ್ಲ, ಇವ್ರ ಸಹಾಯ ಇಲ್ದಿರ ಇದ್ದರೆ ಇವತ್ತು ನಾವೇನು ಮಾಡೋಕ್ಕಾಗ್ತಾ ಇರಲಿಲ್ಲ. ಬಾಷ್ ಕಂಪ್ನಿಯವರು ತಮ್ಮ ಶಾಲೆಯಲ್ಲಿ ಶುದ್ಧ ಕುಡಿಯುವ ಘಟಕನ ಸ್ಥಾಪನೆ ಮಾಡಿದ್ದಾರೆ. ಇದೇ ರೀತಿ ಅವರು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಜನಪರ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಾ ಎಲ್ಲ ಜನಪರ ಯೋಜನೆಗಳಿಗೆ ಒತ್ತು ಕೊಡ್ತಾ ಇವತ್ತು ಈ ಪಂಚಾಯಿತಿ ಮಟ್ಟದಲ್ಲಿ ಸುಮಾರು ನಮ್ಮ ಜನಗಳು
ಇವರ ಒಂದು ತರಬೇತಿ ಶಿಬಿರದಿಂದ ಅವರದೇ ಆದಂಥ ಸ್ವಾವಲಂಬನೆ ಒಂದು ಉದ್ಯೋಗ ಮತ್ತು ಅವರದೇ ಆದಂಥ ಒಂದು ಉದ್ಯೋಗದಲ್ಲಿ ತೊಡ್ಕೊಂಡು ಈ ರೀತಿ ನಮ್ಮ ಬಾಸ್ ಕಂಪ್ನಿಯವರು ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನಪರ ಕಾರ್ಯಕ್ರಮ ಒತ್ತು ಕೊಡ್ತಿರೋದಕ್ಕೆ ನಮ್ಮ ಪಂಚಾಯತಿಯಿಂದ ಮತ್ತು ನಮ್ಮ ಗ್ರಾಮದಿಂದ ಅವರಿಗೆ ತುಂಬ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾರೆ. ಉಸ್ಕೂರು ಗ್ರಾಮ ಪಂಚಾಯಿತಿ ಮೂಲತಃ ಹಸಿರು ವಲಯದ ಗ್ರಾಮ ಪಂಚಾಯಿತಿ ಆಗಿದ್ದು ಇದಕ್ಕೆ ಸ್ವಂತ ಸಂಪನ್ಮೂಲದ ಕೊರತೆ ತುಂಬ ಇರ್ತದೆ. ಇದನ್ನು ಮನಗಂಡ ನಮ್ಮ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಮತ್ತು ಪಂಚಾಯಿತಿ ಸಿಬ್ಬಂದಿಯವರು ಎಲ್ಲರೂ ಸಹ ತೀರ್ಮಾನ ಮಾಡಿ ಖಾಸಗಿ ಕಂಪನಿಗಳವ್ರನ್ನ ಅಭಿವೃದ್ಧಿಗೋಸ್ಕರ ಸಹಕಾರ ಕೇಳೋಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿ ಈ ಬಾಷ್ ಕಂಪನಿ ಮತ್ತು ಬಯೋಕಾನ್ ಕಂಪನಿಯವ್ರನ್ನ ಇಬ್ಬರನ್ನು ಸಹ ಸಹಯೋಗ ಮಾಡಬೇಕು ಅಂತ ಅವರನ್ನು ಕೇಳಿಕೊಂಡ್ವು. ಎರಡೂ ಕಂಪ್ನಿಗಳು ಸಹ ಮುಂದೆ ಬಂದಿದ್ದು. ಬಯೋಕಾನ್ ಕಂಪ್ನಿಯವರು ಇಲ್ಲಿ ಕಲ್ಯಾಣಿಯನ್ನು ಮಾಡಿಕೊಟ್ಟಿದ್ದಾರೆ, ಹಾಗೆ ಒಂದು ಶುದ್ಧ ಕುಡಿಯ ನಿರ್ಘಟಕವನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಬಾಷ್ ಕಂಪ್ನಿಯವರು ಸ್ವಾವಲಂಬಿಗಳನ್ನಾಗೋದಕ್ಕೆ ಸ್ಕಿಲ್ ಟ್ರೈನಿಂಗನ್ನು ಅಂಬೇಡ್ಕರ್ ಭವನದಲ್ಲಿ ಮಾಡಿದ್ದಾರೆ. ಅಂಬೇಡ್ಕರ್ ಭವನದಲ್ಲಿ ಸುಮಾರು ಈಗ 80-85 ಜನ ತಮ್ಮ ಸ್ವಂತ ಬದುಕನ್ನು ಕಟ್ಕೊಂಡಿದ್ದಾರೆ. ಈ ಮೂಲಕ ಅಂಬೇಡ್ಕರ್ ಭವನ ತನ್ನ ಸಾರ್ಥಕತೆಯನ್ನು ಪಡ್ಕೊಂಡಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೆನೂ ಸಹ ಅವರು ಸಹಕಾರ ನೀಡ್ತೀವಿ ಅಂತ ಹೇಳಿದ್ದಾರೆ. ಈ ಕಸ ವಿಲೇವಾರಿಗೆ ಸಂಬಂಧಪಟ್ಟಂಗೆ ನಮ್ಮ ಪಂಚಾಯತಿನಲ್ಲಿ ತುಂಬ ಸಮಸ್ಯೆ ಇದ್ದು ಅವರ ಸಹಕಾರವನ್ನು ನಾವು ಇವತ್ತು ಕೋರಿದ್ದೀವಿ. ಅವರ ಸಹಕಾರ ನೀಡಿದಲ್ಲಿ ಮುಂದೆ ನಾವು ಇನ್ನಷ್ಟು ಉತ್ತಮವಾಗಿ ಕಸ ವಿಲೇವಾರಿ ಮಾಡಿ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿಯನ್ನು ಮಾದರಿ ಪಂಚಾಯಿತಿಯಾಗಿ ಮಾಡಿ ಬಡ ಪಂಚಾಯಿತಿಯನ್ನು ಅಣೆಪಟ್ಟೆಯನ್ನು ತೆಗೆದು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ಪಣ ತೊಟ್ಟಿದ್ದೀವಿ. ತಮ್ಮೆಲ್ಲರೂ ನಾವು ಬಾಷ್ ಇಂಡಿಯಾ ಫೌಂಡೇಶನ್ ಜೊತೆಯಲ್ಲಿ MOU ಮಾಡಿಕೊಂಡು ಸಾಕಾದಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ನಾವೇನು ಮಾಡಿದ್ವಿ ಅಂದರೆ ಸರ್ವೈಕಲ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡಿದ್ವಿ, ತುಂಬ ಎಫೆಕ್ಟಿವ್ ಆಗಿತ್ತು. ಅದ್ರ ಜೊತೆಯಲ್ಲಿ ನಾವು ಬ್ರೆಸ್ಟ್ ಕ್ಯಾನ್ಸರ್ ಸ್ಕ್ರೀನಿಂಗ್ ಮಾಡಿದ್ವಿ. ಏನಕ್ಕಂದರೆ ಇತ್ತೀಚಿನ ಕಾಲದಲ್ಲಿ ಹೆಣ್ಣುಮಕ್ಳಿಗೆ ಯಾವ ಥರ ಕ್ಯಾನ್ಸರ್ನಿಂದ ತಪ್ಪಿಸ್ಕೋಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಸುಮಾರು ಕಾರ್ಯಕ್ರಮಗಳು, ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿ ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ವಿ. ಸ್ಪಂದನೆ ತುಂಬ ಚೆನ್ನಾಗಿತ್ತು. ಎಷ್ಟೊಂದು ಹೆಣ್ಣುಮಕ್ಕಳಿಗೆ ಬ್ರೆಸ್ಟ್ ಕ್ಯಾನ್ಸರ್ನಿಂದ, ಸರ್ವೈಕಲ್ ಕ್ಯಾನ್ಸರ್ನಿಂದ ಮುಕ್ತಿ ಮಾಡಿಸಿದ್ವಿ. ಅದ್ರ ಜೊತೆಯಲ್ಲಿ ನಾವು ಓರಲ್ ಕ್ಯಾನ್ಸರ್ ಮಾಡಿದ್ವಿ. ಜನರಲ್ ಹೆಲ್ತ್ ಚೆಕಪ್ನೆಲ್ಲ ಎಲ್ಲ ಆರೋಗ್ಯ ಸಂಸ್ಥೆಗಳಾದ ಲೈಕ್ ಆಕ್ಸ್ಫರ್ಡ್ ಡೆಂಟಲ್ ಕಾಲೇಜ್ನಿಂದ, ಮತ್ತು ವಿಮಲಾಲಯ ಹಾಸ್ಪಿಟಲ್ನಿಂದ, ಮತ್ತು ಕೆಂಪೇಗೌಡ ಹಾಸ್ಪಿಟಲ್ನಿಂದ, ಸ್ಪೆಷಲಾಗಿ ಲಯನ್ಸ್ ಐ ಹಾಸ್ಪಿಟಲ್ನಿಂದ ಅವರೆಲ್ಲ ಜೊತೆಯಲ್ಲಿ ಕೋಆರ್ಡಿನೇಷನ್ ಮಾಡಿ ಹೆಲ್ತ್ ಸ್ಕ್ರೀನಿಂಗ್ ಕ್ಯಾಂಪ್ಸನ್ನು ನಾವು ಮಾಡಿಸಿದ್ದೀವಿ. ತುಂಬ ಒಳ್ಳೆಯ ರೆಸ್ಪಾನ್ಸ್ ಇತ್ತು. ಉಸ್ಕೂರಲ್ಲಿ ಮೋರ್ ದೆನ್ 500 ಮೆಂಬರ್ಸ್ ಬಂದಿದ್ದರು ಕ್ಯಾಂಪ್ಗೆ. ಅದ್ರ ಜೊತೆಯಲ್ಲಿ ಈ ವರ್ಷ ನೂತನವಾಗಿ ನ್ಯೂಟ್ರಿಷನ್ ಡೆಮಾನ್ಸ್ಟ್ರೇಷನ್ ಪ್ರೋಗ್ರಾಮ್ಸನ್ನು ನಾವು ವಾಶ್ ಇಂಡಿಯಾ ಜೊತೆಯಲ್ಲಿ ಮಾಡ್ತಾಯಿದ್ದೀವಿ. ಅದರಲ್ಲಿ ಒಂದು 22 ಐಟಮ್ಸ್ನ ಯಾವ ಥರ ಮಾಡ್ಕೋಬೇಕು, ಯಾವ ಥರ ಅದರಿಂದ ಏನೇನು ಉಪಯೋಗಗಳಿರುತ್ತೆ ಅದೆಲ್ಲನೂ ಮಾಡಿ ತೋರಿಸ್ತಾ ಇದ್ದೀವಿ. ಈ ವರ್ಷ ಸ್ಪೆಷಲಿ ಅಡೋಲೆಸೆಂಟ್ ಹೆಲ್ತ್ ಎಜುಕೇಷನ್ ಅಂತಲೂ ಮಾಡ್ತಾ ಇದ್ದೀವಿ. 2000 ಮಕ್ಕಳನ್ನ ಟಾರ್ಗೆಟ್ ಮಾಡ್ಕೊಂಡಿದ್ವಿ. ಈಗಾಗಲೇ 1500 ಮಕ್ಕಳನ್ನ ನಾವು ಸೇರಿಸ್ಕೊಂಡಿದ್ವಿ. 1500 ಮಕ್ಕಳು ಎನ್ರೋಲ್ ಆಗಿದ್ದಾರೆ. ಅವ್ರಿಗೆ ಸೇಫ್ ಹ್ಯಾಂಡ್ಸ್ ಬಗ್ಗೆ ಒಂದೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಮುಂದೆ ಈ ವರ್ಷ ನಾವು ಡಿಫ್ರೆಂಟ್ ಕ್ಲಬ್ಸ್ನ ರೆಡಿ ಮಾಡಿಸ್ತಾ ಇದ್ದೀವಿ. ಡಿಫ್ರೆಂಟ್ ಕ್ಲಬ್ಸ್ನ ಮಾಡಿಬಿಟ್ಟು ಅವರಲ್ಲಿ ಯಾವ ಥರ ಚೇಂಜಸ್ ಮಾಡಬೇಕು, ಒಳ್ಳೆ ಆರೋಗ್ಯವನ್ನು ಯಾವ ಥರ ಕಾಪಾಡ್ಕೋಬೇಕು, ಮತ್ತು ಅಡೋಲೆಸೆಂಟ್ ಏಜಲ್ಲಿ ಯಾವ ಥರ ತುಂಬ ಚೇಂಜಸ್ ಆಗುತ್ತೆ ಮಕ್ಕಳಿಗೆ, ಆ ಚೇಂಜಸ್ನ ಯಾವ ಥರ ಪಾಸಿಟಿವ್ ಆಗಿ ತಗೋಬೇಕು, ಆ ಕಾರ್ಯಕ್ರಮಗಳನ್ನು ಈ ವರ್ಷ ಸ್ಟಾರ್ಟ್ ಮಾಡಿದ್ವಿ. ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಮಕ್ಕಳ ಮೂಲಕ ಮಕ್ಕಳನ್ನು ನಮ್ಮ ಮೇನ್ ಮೀಡಿಯೇಟರ್ಸ್ ಆಗಿ ಇಟ್ಕೊಂಡು ಜೊತೆಲಿ ಅವ್ರ ಪೇರೆಂಟ್ಸ್ನ ಕರೆದು ಅವ್ರ ಪೇರೆಂಟ್ಸ್ಗಳು ಈ ಕಾಯಿಲೆಗಳು ಬರಬಾರ್ದು, ಪ್ರಿವೆನ್ಷನ್ ಯಾವ ಥರ ಮಾಡಬೇಕು ಅಂತ ಮಾಡಬೇಕು ಅಂತ ತುಂಬ ನೀಟಾಗಿ ಸಿಸ್ಟಮ್ಯಾಟಿಕ್ಕಾಗಿ ಕೆಲಸ ಮಾಡ್ತಾ ಇದ್ವಿ. ಈ ವರ್ಷ ಎಂಡಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಜನ ನಮ್ಮಲ್ಲಿ ಎನ್ರೋಲ್ ಆಗಿದ್ದಾರೆ, ಎಷ್ಟು ಜನಕ್ಕೆ ಕ್ಯಾನ್ಸರ್ನಿಂದ ತಪ್ಪಿಸಿದ್ವಿ, ಎಷ್ಟು ಜನಕ್ಕೆ ಬ್ರೆಸ್ಟ್ ಕ್ಯಾನ್ಸರ್ನಿಂದ ತಪ್ಪಿಸಿದ್ವಿ, ಎಷ್ಟು ಜನಕ್ಕೆ ನ್ಯೂಟ್ರಿಷನ್ ಇಂಪ್ರೂವ್ ಮಾಡಿದ್ವಿ, ಎಷ್ಟು ಜನ ಮಕ್ಕಳಲ್ಲಿ ಚೈತನ್ಯ ತಗೊಂಡ್ಬಂದಿದ್ವಿ ಅಂತ ಒಂದು ಇವ್ಯಾಲ್ಯೂಷನ್ ಕಾರ್ಯಕ್ರಮ ಮಾಡಿ ಅದರಲ್ಲಿ ಗೊತ್ತಾಗುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ವಾಶಿಂಗ್ ವಸ್ತಿನಿಂದ ಮಾಡ್ತಾ ಇದ್ದೀವಿ. ಆಟೋಮೋಟಿವ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಲಿಮಿಟೆಡ್ ನಾಗನಾಪುರ ಮತ್ತು ಬಾಷ್ ಇಂಡಿಯಾ ಫೌಂಡೇಶನ್ ಬೆಂಗಳೂರು ಎರಡು ಸಂಸ್ಥೆಗಳ ವತಿಯಿಂದ ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆಯಲ್ಲಿ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಸಾಕಷ್ಟು ಮಾಡ್ತಾಯಿದ್ವಿ. ಸೊ ಈ ಕಾರ್ಯಕ್ರಮಗಳಿಗೆ ಪಂಚಾಯಿತಿ ಸಂಬಂಧಪಟ್ಟ ಎಲ್ಲ ಇಲಾಖೆಗಳು ಸಹಕಾರ ಕೊಟ್ಟರೆ ನಾವು ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳನ್ನ ಅನ್ಕೋಬೋದು. ಸಾಕಷ್ಟು ಕಡೆ ಸಹಕಾರ ಸಿಗ್ತಿದೆ, ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ದಿನ ನಾವು ಉಸ್ಕೂರು ಪ್ರೌಢ ಶಾಲೆಯಲ್ಲಿ ಶುದ್ಧ ನೀರಿನ ಕುಡಿಯುವ ಘಟಕ ಶಾಲಾ ಮಕ್ಕಳಿಗೆ, ಮತ್ತು ದೊಡ್ಡಮಂಗಲದಲ್ಲಿ ಕೌಶಲ್ಯ ತರಬೇತಿ ಕೇಂದ್ರ, ವೃತ್ತಿಪರ ತರಬೇತಿ ಕೇಂದ್ರ ಪ್ರಾರಂಭ ಮಾಡಿದ್ದೀವಿ. ಈ ವೃತ್ತಿಪರ ಕೇಂದ್ರದಿಂದ ವಿದ್ಯಾವಂತ ನಿರುದ್ಯೋಗಿಗಳಿಗೆ ವೃತ್ತಿಪರ ತರಬೇತಿ ನೀಡಿ ಅವರಿಗೆ ಏನು ಉದ್ಯೋಗ ಸಹ
ಕೆಲಸನೂ ಸಹ ಕೊಡಿಸಿ ಕೊಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಹಿಂದೆ ನಾವು ಸ್ಕೂಲು ಸ್ಕಿಲ್ ಸೆಂಟರ್ ಪರವಾಗಿ ಒಂದು 100 ಜನ ಕೆಲಸ ಕೊಡಿಸಿದ್ದೀವಿ. ಎಲ್ಲ 15-16,000 ರೂಪಾಯಿ ಸಂಬಳ ತಗೊಂಡು ತುಂಬ ತಮ್ಮ ಕುಟುಂಬಗಳನ್ನ ಪೋಷಣೆ ಮಾಡೋ ಕಡೆ ತುಂಬ ಪ್ರವೃತ್ತ ಕೊಟ್ಟಿದ್ದ ಕಡೆ ಅವ್ರು ತುಂಬ ಅಭಿನಂದನೆಗಳು ಹೇಳಿದ್ದಾರೆ ಭಾಷ್ ಕಂಪನಿಗೆ. ಸೊ ಅದೇ ಕಾರ್ಯಕ್ರಮ ಅದೇ ನಿಟ್ಟಿನಲ್ಲಿ ನಾವು ಈಗ ಟೂರ್ನಮೆಂಟ್. ಸೊ ಇಲ್ಲಿ ಅದೇ ಕಾರ್ಯಕ್ರಮಗಳು ಮತ್ತು ಈ ಸ್ಕಿಲ್ಸ್ ಕೌಶಲ ತರಬೇತಿ ಕೇಂದ್ರದಲ್ಲಿ ಅವರು ಬಿ ಕಾಮ್ ಡಿಗ್ರಿ ಆಗಿರೋ ಮಕ್ಕಳಿಗೆ ಟ್ಯಾಲಿ ಅಕೌಂಟಿಂಗು, SSLC ಆಗಿರೋರಿಗೆ ಬೇಸಿಕ್ ಕಂಪ್ಯೂಟ್ರು, ಸ್ಪೋಕನ್ ಇಂಗ್ಲೀಷು, ಮತ್ತು ಸಂದರ್ಶನಗಳು ಹೇಗೆ ಎದುರಿಸ್ಬೇಕು ಈ ಎಲ್ಲ ಕಾರ್ಯಕ್ರಮದ ಬಗ್ಗೆ ನಾವು ಅವ್ರಿಗೆ ತರಬೇತಿ ಕೊಟ್ಟು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಕೆಲಸ ಸೇರ ಕಡೆಗೆ ತುಂಬ ನಮ್ಮ ಪ್ರೋತ್ಸಾಹ ಸಿಕ್ಕಿದೆ. ಸಾಕಷ್ಟು ಮಕ್ಕಳು ಅಭಿವೃದ್ಧಿ ಹೊಂದಿದ್ದಾರೆ. ಕೌಶಲ ಅಭಿವೃದ್ಧಿ ಕೇಂದ್ರದ ಕೋಆರ್ಡಿನೇಟರಾಗಿ ಕೆಲಸ ಮಾಡ್ತೀನಿ. ಮತ್ತು ಅಲ್ಲಿ 200 ಜನ ವಿದ್ಯಾರ್ಥಿಗಳು ಇದು ಪ್ರವೇಶ ಪಡೆದಿರ್ತಾರೆ. ಮತ್ತು 120 ಜನ ವಿದ್ಯಾರ್ಥಿಗಳಿಗೆ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ಕೊಡಿಸಿರ್ತೇವೆ. ಮತ್ತು ಅದೇ ರೀತಿ ಇಲ್ಲಿ ದೊಡ್ಡಮಂಗಲದಲ್ಲಿ ಅದೇ ವೃತ್ತಿಪಾಡ ಕೌಶಲ ಕೇಂದ್ರವೊಂದು ಒಂದು ಇದನ್ನು ಓಪನ್ ಮಾಡಿರ್ತೇವೆ. ಇಲ್ಲಿನ ಯುವಕ ಯುವತಿಯರ ನಿರುದ್ಯೋಗಿಗೆ ಒಳ್ಳೆಯ ಅನುಕೂಲ ಆಗಲಿ ಅಂತ ಬೇಸಿಕ್ ಕಂಪ್ಯೂಟರ್ ಟ್ಯಾಲಿ ಮತ್ತು ಸ್ಪೋಕನ್ ಇಂಗ್ಲೀಷನ್ನು ಇಲ್ಲಿ ಸ್ಟಾರ್ಟ್ ಮಾಡಿರ್ತೇವೆ. ವೇದಿಕೆ ಎಲ್ಲ ಸಕ್ಕಪಟ್ಟ ಗ್ರಾಮೀಣ ಜನರಿಗೂ ಮತ್ತು ನಿಮ್ಮ ಪತ್ರಿಕೋದ್ಯಮಿಗೆ ಅಭಿನಂದನೆ ಸಲ್ಲಿಸುತ್ತೇವೆ.